ಸಮಸ್ತ ವೀಕ್ಷಕರಿಗೆ ದಶರಥರಾವ್ ಗುರುಜಿ ಮಾಡುವ ಅನಂತಕೋಟಿ ವಂದನೆಗಳು ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ವ್ಯಾಪಾರವನ್ನು ವೃದ್ಧಿಯಾಗಲು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ನೋಡಿ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಹಲವಾರು ಶ್ರಮಪಟ್ಟು ಒಂದು ವ್ಯಾಪಾರ ಪ್ರಾರಂಭ ಮಾಡ್ತೀವಿ ಲಾಭನೋ ನಷ್ಟ ಅನ್ನೋದು ಆಮೇಲೆ ಆದರೆ ನಾವು ಪ್ರಾರಂಭ ಮಾಡುವಾಗ ನೂರ ಎಂಟು ವಿಘ್ನಗಳನ್ನು ತಂದು ನೂರ ಎಂಟು ಸಮಸ್ಯೆಗಳು ಬಂದರೂ ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ನಾವು ವ್ಯಾಪಾರ ವೃದ್ಧಿ ಮಾಡ್ಕೋಬೇಕು ಒಂದು ಒಳ್ಳೆಯ ಮಟ್ಟದಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನುವಂಥ ಛಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ ಅಂಥ ವ್ಯಕ್ತಿ ಏನು ಮಾಡ್ತಾನೆ ವ್ಯಾಪಾರ ಪ್ರಾರಂಭ ಮಾಡ್ತಾನೆ ಚಿಕ್ಕದೋ ದೊಡ್ಡದು ಆದರೆ ಹಲವಾರು ಜನರಿಗೆ ಮಾಡಿದಂಥ ವ್ಯಾಪಾರ ಒಂದು ತಿಂಗಳನು ಎರಡು ತಿಂಗಳ ನೋಡೋದು ಮತ್ತೆ ಶೂನ್ಯಗತಿಗೆ ಬಂದು ಕೂತ್ಕೊಳ್ಳುತ್ತೆ ಆವಾಗ ಮನುಷ್ಯಕ್ಕೆ ಚಿಂತಾಗ್ರಸ್ತನಾಗಿಬಿಡ್ತಾನೆ ಇಷ್ಟೆಲ್ಲ ಶ್ರಮಪಟ್ಟು ಇಷ್ಟೆಲ್ಲ ಪ್ರಯತ್ನಪಟ್ಟು ಎಲ್ಲವನ್ನು ಮಾಡಿದರೂ ಕೂಡ ನಮ್ಮ ವ್ಯಾಪಾರ ನಡೀತಾ ಇಲ್ಲ ಅದಕ್ಕೆ ಮೂಲವಾದ ಕೆಲವೊಂದು ತಪ್ಪುಗಳು ತಮ್ಮಿಂದ ಆಗಿರ್ತವೆ ಆ ತಪ್ಪೇ ನಿಮಗೆ ಇವತ್ತು ನಷ್ಟಕ್ಕೆ ತಂದು ನೂಕುತ್ತೆ ನೋಡಿ ನಾವು ವ್ಯಾಪಾರ ಮಾಡುವಂಥ ಸ್ಥಳ ಅಂದರೆ ಒಂದು ರೀತಿ ಲಕ್ಷ್ಮಿಯ ವಾಸ ಸ್ಥಳ ಅಂತ ಅರ್ಥ ಅದು ಯಾಕಂದರೆ ನಾವು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಸದಾ ಲಕ್ಷ್ಮಿ ನೆಲೆಸಿರಬೇಕು ಅದು ಧನಲಕ್ಷ್ಮಿ ನೆಲೆಸಬೇಕು ದರಿದ್ರಲಕ್ಷ್ಮಿ ನೆಲೆಸಬಾರದು ಯಾವ ವ್ಯಕ್ತಿಯ ಜಾಗದಲ್ಲಿ ಧನಲಕ್ಷ್ಮಿ ನೆಲೆಸಿರ್ತಾಳೋ ಆ ವ್ಯಕ್ತಿಯ ವ್ಯಾಪಾರ ಸದಾ ಕಾಲ ಸುಖವಾಗಿ ನಡೆಯುತ್ತೆ ಯಾವ ವ್ಯಕ್ತಿಯ ಜಾಗದಲ್ಲಿ ದರಿದ್ರಲಕ್ಷ್ಮಿಯನ್ನು ನೆಲೆಸಿರ್ತಾಳೋ ಅಂಥ ಜಾಗದಲ್ಲಿ ಸದಾ ಧನದಾರಿದ್ರ್ಯ ಆಗಿರುತ್ತೆ ಅಂಥವರು ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ತಮ್ಮ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ಬೋದು ಇಲ್ಲ ಗುರುಗಳೇ ನಾವು ದಿಕ್ಕು ನೋಡಿ ಮಾಡಿದ್ದೀವಿ ಜನಸಂದಣಿ ನೋಡಿ ಮಾಡಿದ್ದೀವಿ ಒಳ್ಳೆ ಲೊಕೇಶನು ಒಳ್ಳೆ ಜಾಗ ಕಂಟಿನ್ಯೂ ಈ ಜಾಗದಲ್ಲಿ ಮೊದಲಿದ್ದರೂ ಒಳ್ಳೆ ಬಿಸ್ನೆಸ್ ಆಗ್ತಿತ್ತು ಈಗ ಯಾಕಾಯ್ತೋ ಗೊತ್ತಿಲ್ಲ ಅನ್ನುವಂಥದ್ದನ್ನು ಸರ್ವೇ ಸಾಮಾನ್ಯ ಪ್ರಶ್ನೆ ಇರುತ್ತೆ ನೋಡಿ ಯಾವತ್ತು ಹಗಲು ಮತ್ತು ರಾತ್ರಿ ಸೂರ್ಯ ಚಂದ್ರ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಹೇಗಿರ್ತದೋ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಕೆಲವೊಂದು ದುಷ್ಟರು ಇರ್ತಾರೆ ಅದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಮತ್ತು ಕೆಲವೊಂದು ಜಾಗಗಳಲ್ಲಿ ನಿಮಗೆ ಅರಿವಿಲ್ಲದೆ ತಪ್ಪುಗಳಾಗಿರ್ತವೆ ಅದು ನಿಮಗೆ ಗೊತ್ತಿ ಲಕ್ಷ್ಯಕ್ಕೆ ಬರುವುದಿಲ್ಲ ಅದಕ್ಕೆ ಮೂಲ ಕಾರಣ ಅಂದರೆ ಏನು ಒಂದು ನಾಲ್ಕು ತಪ್ಪು ಯಾವ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ಯಾವ ತಪ್ಪುಗಳು ಅಂತ ತಾವು ಕೇಳಬಹುದು ಮೊದಲನೇದಾಗಿ ತಾವು ತಮ್ಮ ಅಂಗಡಿಯ ಮುಂದೆ ಈ ಗ್ರಾಹಕರು ಬಂದಾಗ ಮೂಲ ಬಾಗಲದ ಮುಂದೆ ಈ ಪಾದರಕ್ಷೆಗಳನ್ನು ಇಡಲಿಕ್ಕೆ ಬಿಡಬೇಡಿ ಲಕ್ಷ್ಮೀ ಪ್ರವೇಶ ಆಗುವುದಿಲ್ಲ ನಿಮ್ಮ ಅಂಗಡಿಯಲ್ಲಿ ಎಲ್ಲ ಭಾಗದಲ್ಲಿ ತಿರುಗಿ ಬಂದಂಥ ಪಾದರಕ್ಷೆಗಳು ನಿಮ್ಮ ಅಂಗಡಿ ಮುಂದೆ ಕುಂತಾಗ ಲಕ್ಷ್ಮೀ ಪ್ರವೇಶ ಆಗುವುದಿಲ್ಲ ಮತ್ತು ಅದನ್ನು ಧರಿಸ್ಕೊಂಡು ಒಳಗೆ ಬರುವ ಬರಬಾರ್ದು ಯಾಕಂದರೆ ಬ್ರಹ್ಮಸ್ಥಾನ ಅಂತ ನಾವು ಕರಿತೀವಿ ಯಾಕಂದರೆ ಬ ತಲಭಾಗಲು ಬ್ರಹ್ಮಬಾಗಲು ಅಂತ ನಾವು ಕರಿತೀವಿ ಅದು ಬಾಗಿಲು ಇರಲಿ ಇಲ್ಲದೆ ಇರಲಿ ಶಾಸ್ತ್ರಕ್ಕೆ ಅನುಗುಣವಾಗಿ ಅದು ಆಗುತ್ತೆ ಒಂದು ತಪ್ಪು ಮಾಡಬೇಡಿ ಪಕ್ಕದಲ್ಲಿ ಇಡಿಸಿ ಅದು ನಿಮ್ಮ ಅಂಗಡಿಯ ಎಡಭಾಗದಲ್ಲಿರಬೇಕು ಅಪ್ಪೆ ತಪ್ಪೆ ಬಲಭಾಗದಲ್ಲಿಡಬೇಡಿ ಚಪ್ಪಲಿಗಳನ್ನು ಪಾದರಕ್ಷೆಗಳನ್ನು ಬಲಭಾಗದಲ್ಲಿಡಬೇಡಿ ಇಡಿ ಎರಡನೆಯದ್ದು ನಿಮ್ಮ ಅಂಗಡಿಯಲ್ಲಿ ಯಾರೇ ಬಂದಾಗ ಅವರಿಗೆ ಈ ಚಿಲ್ಲರೆಯನ್ನು ತಾವು ಬೆಳೆ ಬೆಳಿಗ್ಗೆ ದಾನ ಮಾಡ್ತೀರಾ ಧರ್ಮ ಮಾಡ್ತೀರಾ ಅಂಥ ಸಮಯದಲ್ಲಿ ಹಣ್ಣುಗಳನ್ನು ಕೊಡಿ ಅಪ್ಪಿ ತಪ್ಪಿ ತಾವು ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ನಿಮ್ಮ ಲಕ್ಷ್ಮಿ ದಾರಿದ್ರ್ಯ ಹೊರಟು ಹೋಗಿಬಿಡುತ್ತೋದು ನಿಲ್ಲುವುದಿಲ್ಲ ನಿಮ್ಮ ಜಾಗದಲ್ಲಿ ಮತ್ತು ನಿಮ್ಮ ಬೆನ್ನಿನ ಹಿಂಭಾಗದಲ್ಲಿ ನಿಮ್ಮ ತಲೆಯ ಮೇಲೆ ಯಾವತ್ತೂ ದೇವರ ಫೋಟೋಗಳನ್ನು ಆಗಲಿ ಅಥವಾ ದ್ವೀಪಗಳನ್ನಾಗಲಿ ಹಚ್ಚಬೇಡಿ ಈ ದೀಪಗಳು ಹಚ್ಚೋದ್ರಿಂದ ಸದಾ ನಿಮ್ಮ ತಲೆಯ ಮೇಲೆ ಅಗ್ನಿ ತಾಂಡವ ಆಡ್ತಾ ಇರುತ್ತೆ ಆಗ ನಿಮಗೆ ಎಷ್ಟೇ ಧನ ನಿಮ್ಮ ಕೈ ಯಾಗದಲ್ಲಿ ಬಂದರೂ ನಿಲ್ಲುವುದಿಲ್ಲ ಶೂನ್ಯ ಪ್ರಾಪ್ತಿ ಮತ್ತು ನಾಲ್ಕನೆಯದ್ದು ಅಪ್ಪಿತಪ್ಪಿಯೂ ತಾವು ಬೇರೆಯವರನ್ನು ನಿಮ್ಮ ಲಕ್ಷ್ಮಿಯ ಗಲ್ಲೆ ಮೇಲೆ ಕೂರಿಸಬೇಡಿ ಕೂರಿಸಬೇಡಿ ಮತ್ತು ಈ ಕೆಲವೊಂದು ಸ್ತ್ರೀಯರು ನಿಮ್ಮ ಜಾಗದಲ್ಲಿ ಕೆಲಸಕ್ಕೆ ಬಂದಿರ್ತಾರೆ ಅಂಥವರಿಗೆ ಮರಳಿ ಹೋಗುವಾಗ ಅವರ ಕೈಯಲ್ಲಿ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಐದು ರೂಪಾಯಿನೋ ಕೊಟ್ಟು ಮರ ದಿವಸ ಮರಳಿ ತೊಗೊಂಡು ಬರಲಿಕ್ಕೆ ಕೇಳಿ ಲಕ್ಷ್ಮೀ ಪ್ರಾಪ್ತಿ ಆಗತ್ತೆ ಮತ್ತು ಸಂಜೆ ಹೊತ್ತು ತಾವು ಅಂಗಡಿಯನ್ನು ಬಂದು ಮಾಡುವಂಥ ಸಂದರ್ಭದಲ್ಲಿ ಅಪ್ಪಿ ತಪ್ಪಿಯು ಹಾಗೇ ಬಂದು ಮಾಡಿ ತಿರುಗಿ ನೋಡದೆ ಹೋಗಬೇಡಿ ಅದು ನೀವು ಮಾಡೋದು ಬಹಳ ತಪ್ಪು ಒಂದು ಕರ್ಪೂರಾನೋ ಒಂದು ಲಿಂಬೆಹಣ್ಣು ಆ ಜಾಗದಲ್ಲಿ ಇಟ್ಟು ನಿಮ್ಮ ಹೆಡಗಾಲಿಂದ ಲಿಂಬೆ ಹಣ್ಣನ್ನು ತುಳಿದು ಕರ್ಪೂರವನ್ನು ಹಚ್ಚಿ ಅಂಗಡಿಯನ್ನು ಬಂದು ಮಾಡಿ ತಾವು ಭಗವಂತನಿಗೆ ನಮಸ್ಕರಿಸಿ ನಾಲ್ಕು ಹೆಜ್ಜೆ ಮುಂಭಾಗದಿಂದಲೇ ಹೋಗಿ ಬೆನ್ನು ಕೊಡದೆ ಇದು ಮಾಡಿದ್ದೇ ಆದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಯಾವತ್ತೂ ದೃಷ್ಟಿದೋಷ ಆಗುವುದಿಲ್ಲ ಧನ ಧಾನ್ಯ ಶರೀರ ಸಂಪತ್ತಿ ಸಮೃದ್ಧಿ ಆಗತ್ತೆ ಈ ಕೆಟ್ಟ ಪ್ರಯೋಗಗಳನ್ನು ಮಾಡುವಂಥವರು ಈ ಕೆಟ್ಟ ಕೆಟ್ಟ ನಿಮ್ಮ ಕುಟ್ರ ನಿಮ್ಮ ಅಂಗಡಿಯ ಮೇಲೆ ಕೆಲವೊಂದು ಬಾಧೆಗಳನ್ನು ಮಾಡುವಂಥವ್ರು ನಿಮ್ಮ ವ್ಯಾಪಾರ ನಡೀಬಾರ್ದು ನಿಮ್ಮ ಕೈಲಿ ದುಡ್ಡು ನಿಲ್ಲಬಾರ್ದು ಅಂತ ಈ ಕೆಟ್ಟ ಕ್ರಿಯೆಗಳನ್ನು ಮಾಡುವಂಥವ್ರು ಕೂಡ ಆ ಅಗ್ನಿ ಸುಟ್ಟು ಸುಟ್ಟೋಗಿಬಿಡ್ತಾರೆ ಅವರ ದೃಷ್ಟಿ ಸುಟ್ಟೋಗುತ್ತೆ ಮತ್ತು ಅಮಾವಾಸೆ ಹುಣ್ಣಿಮೆಗೆ ಯಾವ ಕಾರಣಕ್ಕೂ ತಾವು ಹಣವನ್ನು ಹೊರಗಡೆ ಕೊಡಬೇಡಿ ಇದು ಕೊಟ್ಟಿದ್ದೇ ಆದಲ್ಲಿ ನಿಮ್ಮ ದರಿದ್ರತನವನ್ನು ನೀವೇ ಕೊಂಡುಕೊಂಡಂಗೆ ದುಡ್ಡು ಕೊಟ್ಟು ದರಿದ್ರ ಕೊಂಡುಕೊಂಡಂಗೆ ತಾವು ಇದೊಂದು ಪಾಲನೆ ಮಾಡಿ ಮತ್ತು ಸದಾ ಕಾಲ ಆಯ್ತು ಗುರುಗಳೆಲ್ಲ ಒಳ್ಳೆಯದು ಹೇಳಿದಿರಿ ಸಂತೋಷ ಈಗ ನಮ್ದು ಆಲ್ರೆಡಿ ಆಗಿ ಹೋಗಿದೆ ವ್ಯಾಪಾರ ನಡಿಬೇಕಲ್ಲ ಅದಕ್ಕೇನು ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕಾಡಬಹುದು ಸದಾಕಾಲ ಶಂಕುಚಕ್ರ ಗದಾ ಹಸ್ತೆ ಶಂಕುಚಕ್ರ ಗದಾಹಸ್ತೆ ಸಕಲವಲ್ಲಭ ರೂಪೇ ಲಕ್ಷ್ಮೀ ಪ್ರಾಪ್ತಿ ದೇವಿ ಯಾರ ಜಾಗದಲ್ಲಿ ನೆಲೆಸಿರುತ್ತಾಳೋ ಅವರ ಜೀವನದಲ್ಲಿ ಯಾವತ್ತೂ ದರಿದ್ರತನ ಬರುವುದಿಲ್ಲ ಹಾಗಾಗಿ ತಮ್ಮ ಅಂಗಡಿಯಲ್ಲಿ ಸದಾಕಾಲ ಸ್ತ್ರೀಯಂತ್ರವನ್ನು ಸ್ಥಾಪನೆ ಮಾಡಿ ಸ್ತ್ರೀಯಂತ್ರವನ್ನು ಸ್ಥಾಪನೆ ಮಾಡೋದರಿಂದ ನಿಮ್ಮ ವ್ಯಾಪಾರದಲ್ಲಿ ಯಾವತ್ತೂ ತೊಂದರೆ ಬರುವುದಿಲ್ಲ ಎಷ್ಟೇ ಕಂಠಗಳಿರಲಿ ಅದು ನಿಮಗೆ ನಿರ್ಮೂಲನೆಯಾಗಿ ನಿಮ್ಮ ವ್ಯಾಪಾರ ಒಳ್ಳೆಯದಾಗಿ ನಿಮ್ಮ ಕುಟುಂಬಕ್ಕೆ ಸಕಲ ಸಂಪತ್ತಿ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇಜನೋ ಸುಖಿನೋ ಭವಂತು